स्वागत है आप सभी का एसएस न्यूज में। मैं आपके साथ मुस्कान। विजयपुर में शुक्रवार को एक होटल के कमरे में दो शव बरामद होने की एक बड़ी सूचना इस दौरान गुम्मट नगरी विजयपुर शहर से सामने आई है, जहां पर सूत्रों हवाले से खबर मिली है कि बल्लारी के श्रीकांतपुरा तांडा निवासी से इंद्र कुमार और एक अन्य व्यक्ति खून से लथपथ इनकी लाशें बरामद हुई। हालांकि ये हत्या है या फिर आत्महत्या, इसकी पूरी सूचना पुलिस के जांच पड़ताल के बाद ही स्पष्ट हो पाएगी। पुलिस ने घटनास्थल का दौरा किया है। इस दौरान एसपी आनंद कुमार की ओर से भी एक बयान सामने आया है, जिसमें उन्होंने संदेह होने की कुछ बातें कही हैं। निरीक्षण भी किया गया। यह घटना गांधी चौक पुलिस थाना क्षेत्र की अंतर्गत हुई है। तो आने वाले समय में देखेंगे कि आखिर किस तरह का मोड़ लेगा यह बड़ा मामला, आखिर हत्या है या फिर आत्महत्या। और एक साथ दो लोगों के शव मिलने से नगर में बह का माहौल बन चुका है। आने वाले समय में पुलिस की कड़ी कार्रवाई के बाद पता लग पाएगा कि आखिर क्या वजह थी इस हत्याकांड के पीछे, या फिर आत्महत्या का मामला होगा। तो ज्यादा जानकारी के लिए बनी रहिए एसएस न्यूज़ हिंदी के साथ। ಇದು ಒಬ್ಬ ಮೇಲಿನ ವ್ಯಕ್ತಿ ಇನ್ನೊಬ್ಬನನ್ನ ಒಂದು ಕಟ್ಟರ್ ನಿಂದ ಕುತ್ತಿಗೆಯನ್ನು ಸೀಳಿ ತದನಂತರ ತಾನು ಕೂಡ ಸೂಸೈಡ್ ಮಾಡಿಕೊಂಡಿರುವಂತಹ ಅನುಮಾನ ಇದೆ. ಸದ್ಯ ಒಬ್ಬ ವ್ಯಕ್ತಿಯ ಹೆಸರು ಇಂದ್ರ ಕುಮಾರ್ ಅಂತೇಳಿ ಗೊತ್ತಾಗಿದೆ. ಅವರು ಈ ಹೋಟೆಲ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದ ವೇಳೆಯಲ್ಲಿ ಇಂದ್ರ ಕುಮಾರ್ ಅಂತೇಳಿ ಅವರು ಆಧಾರ್ ಕಾರ್ಡ್ ಅನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಮತ್ತು ಮತ್ತೊಬ್ಬ ವ್ಯಕ್ತಿದು ಐಡೆಂಟಿಫಿಕೇಷನ್ ಈಗ ಮಾಡಬೇಕಾಗಿದೆ. ಅವರ ರಿಲೇಟಿವ್ಸ್ಗೆ ಇವರು ಮೂಲತಃ ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದು ಇಂದ್ರ ಕುಮಾರ್ ಅನ್ನುವಂತಹ ವ್ಯಕ್ತಿ, ಇವರು ಅಗರಿ ಬಳ್ಳಾರಿ ಡಿಸ್ಟಿಕ್ ಅಗರಿ ಬೊಮ್ಮನಹಳ್ಳಿ ಊರಿನವರು. ಅಲ್ಲಿ ಒಂದು ತಾಂಡ ಶ್ರೀಕಂಠಪುರ ತಾಂಡದ ವ್ಯಕ್ತಿ ಅಂತೇಳಿ ಈಗ ಗೊತ್ತಾಗಿದೆ. ಮತ್ತು ಅವರು ಉಪಯೋಗಿಸ್ತಾ ಇದ್ದಂತಹ ಒಂದು ದ್ವಿಚಕ್ರ ವಾಹನದ ಕೀ ಕೂಡ ಅಲ್ಲಿ ಸಿಕ್ಕಿದೆ. ಆ ದ್ವಿಚಕ್ರ ವಾಹನದ ನಂಬರನ್ನು ನೋಡಲಾಗಿ ಅದು ನಮ್ಮ ಯಾವುದೇ ತಂಡ ಅದು ಅರಕೆರೆ ತಂಡದ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿದೆ. ಈಗ ನಾವು ಸೈಂಟಿಫಿಕಲಿ ಏನೇನು ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ಪ್ರಿಂಟ್ ಕೂಡ ಬಂದಿದೆ. ಇದು ಒಬ್ಬ ಮತ್ತೊಬ್ಬನನ್ನು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಓರ್ ಒಳಗಿನಿಂದ ಲಾಕ್ ಆಗಿದ್ದಂಥ ಪರಿಸ್ಥಿತಿಯಲ್ಲಿ ಎರಡು ದಿನಗಳಿಂದ ಇತ್ತು. ಈ ಹೋಟೆಲ್ ಅಟೆಂಡೆಂಟ್ಸು ಮೇಲಿಂದ ಮೇಲೆ ಹೋಗಿ ಅವರನ್ನು ನಾಕ್ ಮಾಡಿ ಓಪನ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಎರಡು ದಿನಗಳಿಂದ ಅವರು ಹೊರಗೆ ಬರೆದಿದ್ದಂಥ ಪರಿಸ್ಥಿತಿ ಇದ್ದಿದ್ದರಿಂದ, ಮತ್ತು ರೂಮ್ನ ಒಳಗಡೆಯಿಂದ ಒಂದು ಕೆಟ್ಟ ವಾಸನೆ ಬರ್ತಾ ಇದ್ದಿದ್ದರಿಂದ ಅವರು ಅನುಮಾನಗೊಂಡು ಅವರು ಮಾಸ್ಟರ್ ಕೀನಿಂದ ಓಪನ್ ಮಾಡಿದಾಗ ಇದು ಇವರು ಈ ರೀತಿ ಸಾವಾಗಿರುವಂಥದ್ದು ಅವರು ಕಂಡು ಬಂದಿದೆ. ತಕ್ಷಣವೇ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ. ತದನಂತರ ನಮ್ಮ DYSP ಸಿದ್ದೇಶ್ವರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಮುರುಗುಂಡಿ ಇವರಿಬ್ಬರನ್ನು ಬಂದು ಇಲ್ಲಿ ವೆರಿಫೈ ಮಾಡಿದ್ದಾರೆ. ಹಾಗಾಗಿ ಇದು ಸದ್ಯ ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಮತ್ತು ಎಲ್ಲ ಇನ್ಸ್ಟ್ರಕ್ಷನ್ಸ್ ಟೆಕ್ನಿಕಲಿ ಏನು ಮಾಡಬೇಕಾಗಿದೆ ಮತ್ತು ಇನ್ವೆಸ್ಟಿಗೇಷನ್ ಯಾವ ಡೈರೆಕ್ಷನ್ ಅಲ್ಲಿ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಎಲ್ಲ ನಿರ್ದೇಶನಗಳನ್ನು ನೀಡಿದ್ದೇವೆ. ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಅನ್ನು ಕೂಡ ಕರೆಸಿಕೊಂಡು ನಾವು ಇದು ಒಬ್ಬನನ್ನ ಕೊಂದು ಮತ್ತೊಬ್ಬ ಸುಸೈಡ್ ಮಾಡಿಕೊಂಡಿರುವಂತಹದ್ದು ಅಥವಾ ಬೇರೆ ರೀತಿ ಏನಾಗಿದೆ ಅನ್ನೋದನ್ನ ತನಿಖೆ ಮುಖಾಂತರ ನಾವು ಮುಂದುವರಿಸ್ತೀವಿ. ಓಕೆ, ಥ್ಯಾಂಕ್ ಯು.
SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।